ನಮಸ್ಕಾರ, 9 AM ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಡೇಂಜರ್ ಲಿಸ್ಟ್ ಅಲ್ಲಿ 8 ರಾಜ್ಯ, ರೆಡ್ ಝೋನ್ ನಲ್ಲಿ ಕರ್ನಾಟಕ. ಜನವರಿ 15ರಿಂದ ಟಾಫ್ ಡೇ, 4-6 ವಾರ ಚಾಲೆಂಜ್. 2ನೇ ಅಲೆಗಿಂತ ಭಯಾನಕ 3ನೇ ಅಲೆಯ ಆರ್ಭಟ. ಕೊರೋನಾ ಆರ್ಭಟ 3ನೇ ಅಲೆ. ಅಬ್ಬರಕ್ಕೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಯಾಕಂದ್ರೆ ಆ ರೀತಿಯಾಗಿ ಸಂಖ್ಯೆ ಏರಿಕೆಯಾಗ್ತಾ ಇದೆ. ದಿನೇ ದಿನೇ ಕೊರೋನಾದ ಜೊತೆಗೆ ಒಮೈಕ್ರಾನ್ನ ಅಬ್ಬರ ಕೂಡ ಜಾಸ್ತಿ ಆಗ್ತಾ ಇದೆ. ಸೋಂಕಿನ ವಿರುದ್ಧ ಸಮರಕ್ಕೆ ಬಿಬಿಎಂಪಿ ಅಣಿಯಾಗಿದೆ. ನಿನ್ನೆ 4,000 ಈಗಾಗಲೇ ಕೊರೋನಾ ಪ್ರಕರಣಗಳು ಬಂದಿತ್ತು. 4,000 ಈ ಒಂದು ಪ್ರಕರಣಗಳಲ್ಲಿ ಸಂಪೂರ್ಣವಾಗಿ 3,000 ತಿಂಗಳಷ್ಟು ಪ್ರಕರಣ ಬೆಂಗಳೂರಿನದ್ದೇ ಆಗಿದೆ. ಹಾಗಾದ್ರೆ ಬಿಬಿಎಂಪಿ ಯಾವ ರೀತಿಯಾಗಿ ಸನ್ನದ್ಧ ಆಗಿದೆ ಇದನ್ನು ಎದುರಿಸೋದಕ್ಕೆ? ಬಿಬಿಎಂಪಿ ವ್ಯಾಪ್ತಿಯಲ್ಲಿ 11,423 ಸಕ್ರಿಯ ಪ್ರಕರಣಗಳು. ಸೋಂಕಿತರ ಚಿಕಿತ್ಸೆಗೆ ಬಿಬಿಎಂಪಿ ಈಗ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದೆ. ಹಾಸಿಗೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದು ಅಗತ್ಯಕ್ಕಿಂತ ಹೆಚ್ಚಾಗಿ ಬೆಡ್ಗಳನ್ನ ರೆಡಿ ಮಾಡಿಕೊಂಡಿದೆ ಬಿಬಿಎಂಪಿ. ಹೆಚ್ಚು ಕಮ್ಮಿ 4,000 ಬೆಡ್ಗಳು ಈಗಾಗಲೇ ರೆಡಿಯಾಗಿದೆ. ಸೋಂಕು ಹೆಚ್ಚಾದರೂ ಕೂಡ ಅಡ್ಮಿಟ್ ಆಗ್ತಾ ಇರೋ ಸಂಖ್ಯೆ ಕಡಿಮೆ. ಇದು ಒಂದು ಚಿರು ಸಮಾಧಾನಕರ ವಿಚಾರ. ಇದು ಬಿಬಿಎಂಪಿಗೆ ವರವಾಗಿದೆ ಅಂತಾನೆ ಹೇಳಬೇಕಾಗುತ್ತೆ. ಹೋಮ್ ಐಸೋಲೇಷನ್ ಕೇಸ್ಗಳು ಜಾಸ್ತಿ ಆಗಿರೋದ್ರಿಂದ ಬಿಬಿಎಂಪಿಗೆ ಒಂದು ರೀತಿಯ ಹೆಚ್ಚಿನ ತಲೆನೋವು ಇಲ್ಲಿ ಕಡಿಮೆಯಾದಂತಾಗಿದೆ. ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಸಂಖ್ಯೆ ಎಷ್ಟಿದೆ? ಬೆಡ್ ಸಿಗದೆ ಕಳೆದ ಬಾರಿಯಂತೆ ಜನ ಈ ಸಲ ಒದ್ದಾಡಬೇಕಾಗಿಲ್ಲ. ಹಾಗಾಗಿ ನಿಮ್ಮ ನ್ಯೂಸ್ ಏಟಿನಲ್ಲಿ ಆಸ್ಪತ್ರೆಯ ಬೆಡ್ಗಳ ಎಕ್ಸ್ಕ್ಲೂಸಿವ್ ಲಿಸ್ಟ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಸರ್ಕಾರ ಹಂಚಿಕೆ ಮಾಡಿರುವ ಬೆಡ್ಗಳ ಸಂಖ್ಯೆ 1,926 ಆದರೆ 1,926 ಬೆಡ್ಗಳ ಪೈಕಿ ದಾಖಲಾಗಿರುವವರ ಸಂಖ್ಯೆ ಕೇವಲ 91. ಸಾಕಷ್ಟು ಬೆಡ್ಗಳು ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. 4 ಮೆಡಿಕಲ್ ಕಾಲೇಜುಗಳಲ್ಲಿ ಬೆಡ್ ವ್ಯವಸ್ಥೆಯನ್ನ ಮಾಡಲಾಗಿದೆ. 770 ಬೆಡ್ಗಳ ವ್ಯವಸ್ಥೆ ಇದೆ. ಈ 770 ಬೆಡ್ಗಳ ಪೈಕಿ ಸದ್ಯ ಭರ್ತಿಯಾಗಿರೋದು 35. 16 ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೆಡಿ ಇದೆ ಆಲ್ರೆಡಿ ಬೆಡ್ಗಳು 1,066. 1,066 ಬೆಡ್ಗಳ ಪೈಕಿ ಸದ್ಯಕ್ಕೆ ಭರ್ತಿಯಾಗಿರೋದು 40. 2 ಕೇರ್ ಸೆಂಟರ್ಗಳಲ್ಲಿ ರೆಡಿ ಇರುವಂತಹ ಬೆಡ್ಗಳನ್ನು ನಾವು ನೋಡಿದ್ರೆ 90 ಇದೆ. ಕೋವಿಡ್ ಕೇರ್ ಸೆಂಟರ್ನ 90 ಬೆಡ್ನಲ್ಲಿ ಕೇವಲ 16 ಬೆಡ್ಗಳು ಮಾತ್ರ ಭರ್ತಿಯಾಗಿದೆ. ಬಟ್ ಈಗಷ್ಟೇ ಈಗ ಏರಿಕೆ ಆಗ್ತಾ ಇರೋದ್ರಿಂದ ಈ ಬೆಡ್ಗಳಲ್ಲೂ ಕೂಡ ಜಾಸ್ತಿ ಆಕ್ಯುಪೆನ್ಸಿ ಆಗುವಂತಹ ಚಾನ್ಸಸ್ ಕೂಡ ಇದೆ, ಬರಬಹುದು. ಆ ಒಂದು ನಿಟ್ಟಿನಲ್ಲಿ 2ನೇ ಅಲೆಯ ರೀತಿಯಲ್ಲಿ ಈ ಸಲ ಆಗಬಾರದು ಅಂತ ಹೇಳಿ ಬಿಬಿಎಂಪಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇನ್ನು ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಕೋವಿಡ್ ಕೇರ್ ಸೆಂಟರ್ ಈಗಾಗಲೇ ಆರಂಭ ಆಗಿದೆ. ಇದರ ಬಗ್ಗೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಾಕ್ಥ್ರೂ ಮೂಲಕ ನೋಡೋಣ. ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಅದೇ ರೀತಿ ರಾಜ್ಯದಲ್ಲೂ ಕೂಡ ಒಮೈಕ್ರಾನ್ ಸ್ಫೋಟಗೊಳ್ತಾ ಇದೆ. ಜೊತೆಗೆ ಕೊರೋನಾ ಕೂಡ ಏರುಗತಿಯಲ್ಲಿ ಸಾಕ್ತಾ ಇರುವಂಥದ್ದು. ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರ ಬಿಬಿಎಂಪಿ ಬೇಕಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ನಂದಿನಿ ಲೇಔಟ್ನಲ್ಲಿ ಈ ಒಂದು ಹೊಸ ಕೋವಿಡ್ ಕೇರ್ ಸೆಂಟರ್ನ ತೆಗೆಯಲಾಗಿರುವಂಥದ್ದು. ಇದು 2ನೇ ಅಲೆಯ ಸಂದರ್ಭದಲ್ಲೂ ಕೂಡ ಇದೇ ಕೋವಿಡ್ ಕೇರ್ ಸೆಂಟರ್ನ ಬಳಸಲಾಗಿತ್ತು. ಇದೀಗ ಅದನ್ನು ಮತ್ತೆ ಪುನರಾರಂಭ ಮಾಡಿರುವಂಥದ್ದು. ಅಲ್ಲಿನ ಕೆಲವೊಂದು ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. 50ಕ್ಕಿಂತಲೂ ಹೆಚ್ಚಿನ ಬೆಡ್ಗಳ ವ್ಯವಸ್ಥೆ ಇಲ್ಲಿದೆ. ಈಗಾಗಲೇ ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಕೊರೋನಾ ಏರುಗತಿಯಲ್ಲಿ ಸಾಗ್ತಾ ಇದೆ. ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಈಗಾಗಲೇ ಇದು 3ನೇ ಅಲೆಯ ಆರಂಭದಲ್ಲಿ ಇದ್ದೀವಿ ಅನ್ನುವಂಥದ್ದನ್ನು ಸ್ವತಃ ಸರ್ಕಾರ ಕೂಡ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಜನವರಿ ಕೊನೆಯಲ್ಲಿ ಫೆಬ್ರವರಿ ಮೊದಲ ವಾರದಲ್ಲಿ ಮತ್ತೆ ಪೀಕ್ಗೆ ಹೋಗುವಂತಹ ಸಂಭವ ಎದುರಾಗಬಹುದು. ಹೀಗಾಗಿ ಮತ್ತೆ ಬೆಡ್ಗಳ ವ್ಯವಸ್ಥೆ ಬೇಕು, ಆಕ್ಸಿಜನ್ ವ್ಯವಸ್ಥೆಗಳ ಬೇಕು, ಎಲ್ಲವನ್ನೂ ಕೂಡ ಈಗಿಂದೀಗಲೇ ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೆ ಪಾಲಿಕೆ ಮುಂದಾಗಿರುವಂಥದ್ದು. ಇನ್ನೊಂದು ವಿಶೇಷ ಏನು ಅಂತಂದರೆ ಇದರ ಪಕ್ಕದಲ್ಲೇ ಆಕ್ಸಿಜನ್ ಪ್ಲಾಂಟನ್ನು ಕೂಡ ಇಲ್ಲಿ ಬಿಬಿಎಂಪಿ ಸ್ಥಾಪನೆ ಮಾಡಿರುವಂಥದ್ದು. ಇದರ ಹೊರತಾಗಿ ಹಜ್ ಭವನ ಕೂಡ ಇದೇ ಮಾದರಿಯಲ್ಲಿ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲೂ ಕೂಡ ಸುಮಾರು 150ಕ್ಕಿಂತಲೂ ಹೆಚ್ಚಿನ ಬೆಡ್ ವ್ಯವಸ್ಥೆಯನ್ನು ಬಿಬಿಎಂಪಿ ಮಾಡಿದೆ. ಈ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಏನಿದೆ ಅಲ್ಲಿಗೆ ಇಲ್ಲಿಂದನೂ ಕೂಡ ಆಕ್ಸಿಜನ್ ಸಪ್ಲೈ ಮಾಡೋದಕ್ಕೆ ಈ ಒಂದು ಪ್ಲಾಂಟನ್ನು ಸ್ಥಾಪನೆ ಮಾಡಿಕೊಂಡಿರುವಂಥದ್ದು. ಕೇವಲ ಈ ನಂದಿನಿ ಲೇಔಟಲ್ಲಿರುವಂತಹ ಈ ಒಂದು ಕೋವಿಡ್ ಕೇರ್
ಸೆಂಟರ್ ಏನಿದೆ ಇಲ್ಲಿಗೆ ಮಾತ್ರ ಅಲ್ಲ, ಅಗತ್ಯ ಬಿದ್ದಿರುವಂತಹ ಎಲ್ಲಾ ಕಡೆಗೂ ಕೂಡ ಇಲ್ಲಿ ಇಲ್ಲಿ ಆಕ್ಸಿಜನ್ ಅನ್ನ ಉತ್ಪಾದನೆ ಮಾಡಿ ಇಲ್ಲಿಂದ ಬೇರೆ ಬೇರೆ ಕಡೆಗೆ ರವಾನಿಸುವಂತ ಒಂದು 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 ಲೆಕ್ಕಾಚಾರ ಕೂಡ ಬಿಬಿಎಂಪಿ ಹೊಂದಿರುವಂಥದ್ದು. ಏಕಕಾಲದಲ್ಲಿ ಸುಮಾರು 8 ಸಿಲಿಂಡರ್ಗಳನ್ನು ಇಲ್ಲಿ ಸಿಲಿಂಡರ್ಗಳಿಗೆ ಆಕ್ಸಿಜನ್ ಅನ್ನು ತುಂಬಿಸಿ ಇಲ್ಲಿಂದ ಬೇರೆ ಬೇರೆ ಕಡೆಗೆ ರವಾನೆ ಮಾಡಬಹುದು. ಹೀಗಾಗಿ ಇಲ್ಲೂ ಕೂಡ ಕೋವಿಡ್ ಕೇರ್ ಸೆಂಟರ್ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲೇ ಅದನ್ನು ಪ್ಲಾಂಟನ್ನು ಸ್ಥಾಪಿಸಿ ಅದಕ್ಕೆ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಬಿಬಿಎಂಪಿ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಒಟ್ಟಾರೆ ಏನು ಮೂರನೇ ಅಲೆ ಆರಂಭದ ಸನ್ನಿವೇಶದಲ್ಲಿದ್ದೀವಿ. ಹೀಗಾಗಿ ಈಗಿಂದೀಗಲೇ ಬಿಬಿಎಂಪಿ ಈ ರೀತಿಯಾದಂತಹ ಕೆಲವೊಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಎರಡನೇ ಅಲೆಯಲ್ಲಿ ಆದಂತಹ ಯಾವುದೇ ರೀತಿಯಾದಂತಹ ದುರ್ಘಟನೆಗಳು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಆಕ್ಸಿಜನ್ ಪ್ಲಾಂಟ್ ಅನ್ನು ಕೂಡ ಸ್ಥಾಪನೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೀಶ್ವರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಯಾವುದೇ ರೀತಿ ಅನಾಹುತ ಆಗದ ಹಾಗೆ ಬೆಡ್ಗಳ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ, ಗುಡ್ ಅಂಡ್ ಫೈನ್. ಆದ್ರೆ ಕೊರೋನಾದಿಂದ ಬೆಂಗಳೂರಲ್ಲಿ ಈಗ ಶಾಲೆಗಳು ಇವತ್ತಿನಿಂದ ಬಂದ್ ಆಗತ್ತೆ. ಯಾಕೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಇದಕ್ಕೆ ಸಾಕಷ್ಟು ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಇವತ್ತಿನಿಂದ 1ರಿಂದ 9ನೇ ತರಗತಿಯ ಶಾಲೆಗಳು ಬಂದ್, 10, 11 ಮತ್ತು 12ನೇ ಅಂದ್ರೆ SSLC ಮತ್ತು PUC ಯ ಕ್ಲಾಸಸ್ ನಡೆಯುತ್ತೆ ಇವತ್ತಿನಿಂದ ಆಫ್ಲೈನ್ ಕ್ಲಾಸ್ಗಳು. 10ನೇ ಕ್ಲಾಸ್ ಮತ್ತು 12ನೇ ಕ್ಲಾಸ್ ಮೆಡಿಕಲ್ ಕಾಲೇಜುಗಳು ಇರುತ್ತೆ. 1ರಿಂದ 9ನೇ ಕ್ಲಾಸ್ ಆಗಿರ್ಬೋದು, ಡಿಗ್ರಿ ಕಾಲೇಜ್ ಆಗಿರ್ಬೋದು, ಇವೆಲ್ಲವೂ ಕೂಡ 2 ವಾರ ಕ್ಲೋಸ್ ಅಂತ ಹೇಳಿ ಆಲ್ರೆಡಿ ಸರ್ಕಾರ ಮಾರ್ಗಸೂಚಿಯಲ್ಲಿ ತಿಳಿಸಿದೆ. ಹಾಗೇನೆ ಟ್ಯೂಷನ್ ಆಗಿರ್ಬೋದು, ಕೋಚಿಂಗ್ ಸೆಂಟರ್ಗಳು ಕೂಡ ಬೆಂಗಳೂರಲ್ಲಿ ಬಂದ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಆಲ್ರೆಡಿ ಹೇಳಿದೆ. ಇನ್ನು ಆನ್ಲೈನ್ ಕ್ಲಾಸ್ಗಳು ಖಂಡಿತವಾಗ್ಲೂ ಕೂಡ ನಡೆದೇ ನಡೆಯುತ್ತೆ, ಎಕ್ಸಾಮ್ಗಳಿದ್ರೂ ಕೂಡ ನಡೆಯುತ್ತೆ. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡೋದಾದ್ರೆ ಶಾಲಾ ಕಾಲೇಜುಗಳು ಯಥಾಸ್ಥಿತಿಯಲ್ಲಿ ನಡೆಯುತ್ತೆ, ಆಫ್ಲೈನ್ ಕ್ಲಾಸ್ಗಳು ಏನು ಅದರಲ್ಲಿ ಚೇಂಜಸ್ ಇಲ್ಲ. ಆದ್ರೆ ಪ್ರಕರಣಗಳು ಜಾಸ್ತಿ ಆದ್ರೆ, ಶಾಲೆಗಳಲ್ಲೇ ಇದ್ರೆ, ಆಗ ಪ್ರಕರಣಗಳು ಏರಿಕೆಯಾದ್ರೆ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡುವಂತಹ ನಿರ್ಧಾರವನ್ನ DC ಗಳು ತೆಗೆದುಕೊಳ್ಳಬಹುದು. ಆ ಜವಾಬ್ದಾರಿಯನ್ನ ಈಗ ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ. ಸೊ ಇವತ್ತಿನಿಂದ ಶಾಲಾ ಕಾಲೇಜುಗಳು ಬಂದ್ ಆಗತ್ತೆ ಬೆಂಗಳೂರಲ್ಲಿ. 10ನೇ ಕ್ಲಾಸ್, 12ನೇ ಕ್ಲಾಸ್ ಮೆಡಿಕಲ್ ಕಾಲೇಜ್ ಇರುತ್ತೆ. ಅದನ್ನ ಹೊರತುಪಡಿಸಿದ್ರೆ 1ರಿಂದ 9 ಡಿಗ್ರಿ ಕಾಲೇಜುಗಳು 2 ವಾರ ಕ್ಲೋಸ್ ಆಗುತ್ತೆ. ಹಾಗೆ ಯಾವುದೇ ರೀತಿಯ ಕೋಚಿಂಗ್ ಸೆಂಟರ್ ಆಗಿರ್ಬೋದು, ಟ್ಯೂಷನ್ಗಳು ಕೂಡ ಇರೋದಿಲ್ಲ, ಆಫ್ಲೈನ್ ಅಲ್ಲಿ ಎಲ್ಲವೂ ಕೂಡ ಬಂದ್. ಆದ್ರೆ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಎಕ್ಸಾಮ್ಗಳು ಕೂಡ ನಡೆಯುತ್ತೆ ಅನ್ನೋದನ್ನ ಈಗಾಗಲೇ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಕರ್ನಾಟಕದಾದ್ಯಂತ ಎಲ್ಲಾ ಕಡೆಗಳಲ್ಲೂ ಕೂಡ ಕಾಲೇಜು ಶಾಲಾ ಕಾಲೇಜುಗಳ ಯಥಾಸ್ಥಿತಿ ಇರುತ್ತೆ ಬೆಂಗಳೂರನ್ನ ಹೊರತುಪಡಿಸಿದ್ರೆ. ಆದ್ರೆ ಅಲ್ಲೂ ಕೂಡ ಪ್ರಕರಣಗಳು ಏರಿಕೆ ಆದ್ರೆ, ಶಾಲಾ ಕಾಲೇಜುಗಳಲ್ಲಿ ಏನಾದರೂ ಕಂಡು ಬಂದ್ರೆ ಆಗ DC ಗಳು ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಅವರ ಡಿಸಿಷನ್ ಮೇಲೆ ಶಾಲಾ ಕಾಲೇಜುಗಳು ನಡಿಬೇಕಾ, ಆಫ್ಲೈನ್ ಕ್ಲಾಸಸ್ ನಡಿಬೇಕಾ ಬೇಡವಾ, ಅಥವಾ ಯಾವ ರೀತಿಯ ಒಂದು ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು, ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಬೇಕು, ಇವೆಲ್ಲದರ ನಿರ್ಧಾರದ ಜವಾಬ್ದಾರಿಯನ್ನ ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ. ಒಂದ್ ಕಡೆ ಕರುನಾಡಲ್ಲಿ ಕೊರೋನಾ 3ನೇ ಅಲೆ ಆತಂಕ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಬೆಂಗಳೂರಲ್ಲಿ ಶಾಲಾ ಕಾಲೇಜುಗಳು ಕ್ಲೋಸ್ ಆಗಿರೋದು ಗೊತ್ತಿದೆ. 1ರಿಂದ 9ನೇ ಕ್ಲಾಸ್ನವರೆಗೂ ಯಾವುದೇ ರೀತಿಯಂತಹ ಆಫ್ಲೈನ್ ಕ್ಲಾಸಸ್ ಇಲ್ಲ ಅಂತ ಹೇಳಿ, ಹಾಗಾಗಿ ಶಾಲಾ ಕಾಲೇಜುಗಳನ್ನ ಬೆಂಗಳೂರಲ್ಲಿ ಬಂದ್ ಮಾಡಿದೆ ಸರ್ಕಾರ. ಆದ್ರೆ ಸೆಕೆಂಡ್ PU ಪರೀಕ್ಷೆ ಏನಪ್ಪ ಇದೆಯಾ ಇಲ್ವಾ, ಲಾಸ್ಟ್ ಇಯರ್ ತರ ಆಗುತ್ತಾ, ಯಾವಾಗ ನಡೆಯುತ್ತೆ, ಒಂದಷ್ಟು ಕ್ವಶನ್ಸ್ ಕನ್ಫ್ಯೂಷನ್ಸ್ ಅಂತೂ ವಿದ್ಯಾರ್ಥಿಗಳಲ್ಲಿ ಖಂಡಿತ ಇರುತ್ತೆ. ಇದಕ್ಕೂ ಕೂಡ ಸ್ಪಷ್ಟನೆಯನ್ನ ಈಗ ಕೊಟ್ಟಿದೆ ಬೋರ್ಡ್. ಪರೀಕ್ಷೆಗೆ ಯಾವುದೇ ರೀತಿಯ ಆತಂಕ ಇಲ್ಲ. 2021-22ನೇ ಸಾಲಿನ ದ್ವಿತೀಯ PU ಪರೀಕ್ಷೆ ನಡೆಯುತ್ತೆ. ಹೇಗೆ, ಯಾವ ಮಾದರಿಯಲ್ಲಿ, ಹಳೆ ಪದ್ಧತಿಯಲ್ಲೇ ಪರೀಕ್ಷೆಯನ್ನು ನಡೆಸಲು ಈಗ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮಾಡಿಕೊಂಡಿದೆ, ಆಲ್ರೆಡಿ ತಯಾರಿ ನಡೆದಿದೆ. ಹಾಗಾಗಿ ಎಕ್ಸಾಮ್ ಇರಲ್ಲ ಅಂತ ಯಾರಾದರೂ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಎಕ್ಸಾಮ್ಗೆ ಓದೋದಕ್ಕೆ ರೆಡಿಯಾಗಿ ಈಗಾಗಲೇ ಏನು ಪಾಠಗಳು ನಡೀತಾ ಇದೆ ಅದನ್ನು ಓದ್ಕೊಳ್ಬೇಕಾಗತ್ತೆ. ಇನ್ನು ಸೆಕೆಂಡ್ PU ಅಲ್ಲಿ 50%ರಷ್ಟು ಸಿಲೆಬಸ್ ಆಲ್ಮೋಸ್ಟ್ ಪೂರ್ಣ ಆಗಿದೆ ಅಂತಾನೆ ಈಗಾಗಲೇ ಇಲಾಖೆ ಹೇಳಿದ್ದು. ಉಳಿದ 50%ರಷ್ಟು ಪಾಠವನ್ನ ಮುಗಿಸಬೇಕಾಗಿದೆ. ಬಟ್ ವಿದ್ಯಾರ್ಥಿಗಳಿಲ್ಲಿ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಕೊರೋನಾ ಅಂತ ಹೇಳಿ ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾದಂತಹ ಸಡಿಲಿಕೆ ಇರೋದಿಲ್ಲ, ಎಕ್ಸಾಮ್ ನಡೆದೇ ನಡೆಯುತ್ತೆ. ಪರೀಕ್ಷಾ ದಿನಾಂಕವನ್ನ ಮುಂದಿನ ವಾರವೇ ಬೋರ್ಡ್ ಪ್ರಕಟಗೊಳಿಸುವಂತಹ ಸಾಧ್ಯತೆ ಕೂಡ ಇದೆ. ಸೆಕೆಂಡ್ PU ಪರೀಕ್ಷೆ ನಡೆಸೋದಕ್ಕೆ ಪ್ಲಾನ್ A ಮತ್ತು ಪ್ಲಾನ್ B ರೆಡಿ ಆಲ್ರೆಡಿ ಆಗಿದೆ. ಹಾಗಾಗಿ ಎಕ್ಸಾಮ್ ನಡೆಯುತ್ತೆ, ಯಾವ ರೀತಿಯಾಗಿ ಎಕ್ಸಾಮ್ ನಡೆಯುತ್ತೆ, ಕೊರೋನಾ ಪ್ರಕರಣಗಳು ಏನಾದರೂ ಏರಿಕೆ ಆದರೂ ಕೂಡ ಎಕ್ಸಾಮ್ನಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಸದ್ಯಕ್ಕೆ ಈಗ ಬೋರ್ಡ್ ಚಿಂತನೆ ಮಾಡಿರುವಂಥದ್ದು, ಸರ್ಕಾರ ಈಗಾಗಲೇ ಚಿಂತನೆ ಮಾಡಿರುವಂಥದ್ದು ಹಳೆ ಪದ್ಧತಿಯಲ್ಲಿ ಎಕ್ಸಾಮ್ ನಡೆಸಬೇಕು ಅಂತ ಹೇಳಿ ಪ್ಲಾನ್ A ಮತ್ತು ಪ್ಲಾನ್ B ಎರಡೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಒಂದು ವೇಳೆ
ಕೊರೋನಾ ಪ್ರಕರಣಗಳ ಸಂಖ್ಯೆ ಕಡಿಮೆ ಆದರೆ ಯಾವ ರೀತಿಯಾಗಿ ಮಾಡಬೇಕು ಅಥವಾ ಏರಿಕೆಯಾದರೆ ಯಾವ ರೀತಿಯಾಗಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ತಯಾರಿ ಈಗ ಪಿಯು ಬೋರ್ಡ್ ಮಾಡಿಕೊಂಡಿದೆ. ಇಂದಿನ ಪರಿಸ್ಥಿತಿ ನೋಡಿದಾಗ ನಾವು 100% ಸಿಲೆಬಸ್ ಜೊತೆಗೆ ಸಾಧಾರಣವಾಗಿ ಯಾವ ರೀತಿ ನಾವು ಪರೀಕ್ಷೆನ ನಡೆಸ್ತಾ ಇದ್ವಿ ಅದೇ ರೀತಿ ಪರೀಕ್ಷೆಗೆ ನಾವು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಸೊ ಯಾವುದೇ ರೀತಿಯಲ್ಲಿ ಪಠ್ಯಕ್ರಮದಲ್ಲಿ ಬದಲಾವಣೆ ಆಗಿರಬಹುದು ಅಥವಾ ಪ್ರಶ್ನೆ ಪತ್ರಿಕೆಯಲ್ಲಿ ಬದಲಾವಣೆಯನ್ನು ನಾವು ತೆಗೆದುಕೊಂಡು ಬರ್ತಾ ಇಲ್ಲ. ಸಿ ನಾವು ಏನೇ ಪ್ಯಾಟರ್ನ್ ಚೇಂಜ್ ಮಾಡಬೇಕು ಅಂದರೆ ಏನೇ ಸಿಲೆಬಸ್ ಕಡಿತಗೊಳಿಸಬೇಕಂದ್ರೂ ನಾವು ವಿದ್ಯಾರ್ಥಿಗಳ ಮುಂದಿನ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರಬಹುದು ಅಥವಾ ಮುಂದಿನ ಹೈಯರ್ ಎಜುಕೇಷನ್ ಬಗ್ಗೆ ಯೋಚನೆ ಮಾಡಿಕೊಂಡು ಮಾಡಬೇಕಾಗುತ್ತೆ. ಸೊ ಇಲಾಖೆ ಇದರ ಬಗ್ಗೆ ಮಾನ್ಯ ಸಚಿವರ ಜೊತೆಗೆ ಚರ್ಚೆ ಮಾಡಿ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿಯವರ ಜೊತೆಗೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ನಾವು ಜರುಗಿಸ್ತೀವಿ. ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ನಾವು ಖಂಡಿತವಾಗ್ಲೂ ಮಾಡಲ್ಲ. ಇನ್ ಕೇಸ್ ಏನಾದರೂ ಚೇಂಜಸ್ ತರಬೇಕು ಅಂದರೆ ಅದಕ್ಕೆ ಬೇರೆ ಬೇರೆ ದಾರಿಗಳಿದೆ ಮತ್ತು ಅದಕ್ಕೆ ಒಂದು ತಜ್ಞರ ಸಮಿತಿಯನ್ನು ಕೂಡ ನಾವು ರಚಿಸ್ಬಿಟ್ಟು ವಿ ಹ್ಯಾವ್ ಪ್ಲ್ಯಾನ್ಡ್. ಸೊ ಅದನ್ನ ರಚಿಸ್ಬಿಟ್ಟು ವಿ ವಿಲ್ ಆಸ್ಕ್ ದಮ್. ಸೊ ಸದ್ಯಕ್ಕೆ ಇರೋದೇನಂದ್ರೆ ನೆಕ್ಸ್ಟ್ ವೀಕ್ ನಾವು ಮಾನ್ಯ ಸಚಿವರ ಜೊತೆಗೆ ಪರೀಕ್ಷೆಗಳ ಬಗ್ಗೆ ಚರ್ಚೆ ಮಾಡಿ ಯಾವಾಗ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಪರೀಕ್ಷೆಯನ್ನು ನಡೆಸದೇ ಇರುವಂತಹ ಸನ್ನಿವೇಶ ಏನಾದರೂ ಬಂದಲ್ಲಿ ಈಗಾಗಲೇ ನಾವು ಈ ಅಕಾಡೆಮಿಕ್ ಇಯರ್ ಅಲ್ಲಿ ನಾವು ಸಾಕಷ್ಟು ಇಂಟರ್ನಲ್ ಅಸೆಸ್ಮೆಂಟ್ ಅನ್ನ ಗಮನದಲ್ಲಿ ಇಟ್ಕೊಂಡಿದ್ದೀವಿ, ಜೊತೆಗೆ ಮಿಡ್ ಟರ್ಮ್ ಎಕ್ಸಾಮ್ಸ್ ಗಳನ್ನು ಕೂಡ ನಾವು ಪಿ ಯು ವಿದ್ಯಾರ್ಥಿಗಳಿಗೆ ಮಾಡಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಬರೋದಕ್ಕೆ ಚಾನ್ಸ್ ಇಲ್ಲ ಅಂತ ನಾವು ಅನ್ಕೊಂಡಿದ್ದೀವಿ. ಇನ್ನು ವಿಜಯಪುರ ಬೀದರ್ ಗಡಿಯಲ್ಲಿ ಕೊರೋನಾ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಮಹಾರಾಷ್ಟ್ರದಿಂದ ಪ್ರಯಾಣಿಕರ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದ್ದು ಆರೋಗ್ಯ ಇಲಾಖೆಯಿಂದ ಚೆಕ್ ಪೋಸ್ಟ್ ಅಲ್ಲಿ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ತಪಾಸಣೆ ಮಾಡಲೇಬೇಕು, ಯಾಕಂದ್ರೆ ಆ ರೀತಿಯಾಗಿ ಎಲ್ಲಾ ಗಡಿ ಭಾಗದಲ್ಲೂ ಕೂಡ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರುವಂತಹವರಲ್ಲೇ ಈಗ ತಪಾಸಣೆಯನ್ನು ಮಾಡ್ತಾ ಇದ್ರೆ ಜಾಸ್ತಿ ಆದಂತಹ ಪ್ರಕರಣಗಳು ದಾಖಲಾಗ್ತಾ ಇರೋದು. ತಪಾಸಣೆ ಮಾಡುವ ಸಿಬ್ಬಂದಿಯ ಜೊತೆ ಆದ್ರೆ ಜನ ವಾಗ್ವಾದವನ್ನ ಮಾಡ್ತಾ ಇದ್ದಾರೆ, ಇದು ದುರದೃಷ್ಟಕರ. ಪ್ರಯಾಣಿಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪರೀಕ್ಷೆ ಮಾಡದೆ ಯಾವುದೇ ಕಾರಣಕ್ಕೂ ನಾವು ಒಳಗ್ ಬಿಡಲ್ಲ ಅಂತ ಹೇಳಿ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಸಿದ್ದಾಪುರ ಚೆಕ್ ಪೋಸ್ಟ್ ಅಲ್ಲಿ ಬೈಕ್ ಸವಾರರು ಗಲಾಟೆ ಮಾಡಿದ್ದಾರೆ, ಸವಾರರಿಗೆ ಬಿಸಿ ಮುಟ್ಟಿಸಿದ್ದಾರೆ ತಿಕೋಟಾ ತಹಶೀಲ್ದಾರ್ ಅವರು. ತಹಶೀಲ್ದಾರ್ ಮಲ್ಲಿಕಾರ್ಜುನ ಅರಕೇರಿ ಜೊತೆ ಜನ ಗಲಾಟೆಯನ್ನ ಮಾಡ್ತಿದ್ದಾರೆ. ನಾವು ಹೋಗ್ಬೇಕು ಬರ್ಬೇಕು, ಪ್ರತಿದಿನ ನಾವು ಒಂದಷ್ಟು ಜನ ಅಲ್ಲಿ ಬೇರೆ ಬೇರೆ ಕಡೆ ಹೋಗುವವರು ಇರ್ತೀವಿ, ಬರ್ಬೇಕಾಗತ್ತೆ, ನೀವು ಈ ರೀತಿಯಾಗಿ ಆರ್ ಟಿ ಪಿ ಸಿ ಆರ್ ಬೇಕೇ ಬೇಕು ಅಥವಾ ಚೆಕ್ಗಳನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಕಷ್ಟ ಅಂತ ಹೇಳಿ ಜನ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಪ್ರಕರಣಗಳು ಏರಿಕೆ ಆಗ್ತಾ ಇರೋದನ್ನ ನೋಡಿದ್ರೆ ಇದನ್ನ ಕಟ್ಟುನಿಟ್ಟಾಗಿ ಕ್ರಮವನ್ನ ಕೈಗೊಳ್ಳದೇ ಇದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಯಾರಿಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಜನ ಅರಿತುಕೊಳ್ಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ವಿಜಯಪುರ ಮತ್ತು ಬೀದರ್ ಗಡಿ ಭಾಗದಲ್ಲಿ ಎಲ್ಲಾ ಕಡೆ ಈಗ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಚೆಕ್ ಪೋಸ್ಟ್ ಗಳಲ್ಲಿ ತಪಾಸಣೆಯನ್ನ ಮಾಡ್ತಿದ್ದಾರೆ. ಮೈಸೂರು ಕೇರಳ ಗಡಿ ಭಾಗದಲ್ಲಿ ಭಾರಿ ಅಲರ್ಟ್ ಅನ್ನ ಮಾಡಲಾಗಿದೆ. ಬಾವಲಿ ಚೆಕ್ ಪೋಸ್ಟ್ ಅಲ್ಲಿ ಫುಲ್ ಟೈಟ್ ಮಾಡಲಾಗಿದೆ. ಈಗ ಕೇರಳ ಗಡಿ ಆಗಿದೆ ಬಾವಲಿ ಚೆಕ್ ಪೋಸ್ಟ್, ಹಾಗಾಗಿ ಅಲ್ಲಿ ಮಾಡಲೇಬೇಕಾಗುತ್ತೆ, ಕಟ್ಟುನಿಟ್ಟಿನ ಕ್ರಮಗಳನ್ನ ಅಲ್ಲಿ ಕೈಗೊಳ್ಳಲೇಬೇಕಾಗುತ್ತೆ. ಆ ಭಾಗದಿಂದ ಬರುವಂತಹ ಜನರನ್ನ ತಪಾಸಣೆ ಮಾಡಬೇಕು ಅಥವಾ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಅನ್ನ ಚೆಕ್ ಮಾಡಬೇಕಾಗುತ್ತೆ. ಸೆಕೆಂಡ್ ಡೋಸ್ ಎರಡೂ ಡೋಸ್ ಹಾಕೊಂಡಿದ್ದಾರೆ, ಇವೆಲ್ಲವನ್ನ ಕೂಡ ಗಮನಿಸಬೇಕಾಗುತ್ತೆ. ಕೇರಳದಿಂದ ರಾಜ್ಯಕ್ಕೆ ಬರುವವರಿಗೆ ಆರ್ ಟಿ ಪಿ ಸಿ ಆರ್ ರಿಪೋರ್ಟ್ ಕಡ್ಡಾಯ. ಆರ್ ಟಿ ಪಿ ಸಿ ಆರ್ ಅಲ್ಲಿ ನೆಗೆಟಿವ್ ರಿಪೋರ್ಟ್ ಇರಬೇಕು. ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಸೊ ನೆಗೆಟಿವ್ ರಿಪೋರ್ಟ್ ಇದ್ರೆ ಮಾತ್ರ ರಾಜ್ಯಕ್ಕೆ ಪ್ರವೇಶಕ್ಕೆ ಅನುಮತಿ ಸಿಗತ್ತೆ, ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಳಗ್ ಬರೋದಕ್ಕೆ ಅವಕಾಶ ಇಲ್ಲ. ಪ್ರತಿಯೊಬ್ಬರನ್ನು ಕೂಡ ಥರ್ಮಲ್ ಸ್ಕ್ಯಾನ್ಗೆ ಒಳಪಡಿಸ್ತಾ ಇದ್ದಾರೆ ಸಿಬ್ಬಂದಿ. ಸಿಬ್ಬಂದಿಗಳಿಗೆ ತಪಾಸಣೆ ಮಾಡಬೇಕು ಅಂತ ಹೇಳಿ ಕಟ್ಟುನಿಟ್ಟಾಗಿ ಆದೇಶವನ್ನ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಅವರು ಕೊಟ್ಟಿದ್ದಾರೆ. ಕೆಲವು ಕಡೆಗಳಲ್ಲಿ ಸ್ಕ್ಯಾನ್ ಆಗುತ್ತೆ, ನಾವು ನೋಡ್ತಾ ಇದೀವಿ ಹಲವು ಕಡೆಗಳಲ್ಲಿ ಸ್ಕ್ಯಾನ್ ಅನ್ನ ನೋಡ್ತೀವಿ, ಆದ್ರೆ ಅದು ಸರಿಯಾಗಿ ವರ್ಕ್ ಆಗೋದಿಲ್ಲ. ಆ ರೀತಿಯಾಗಿ ಮಾಡಬಾರ್ದು. ಕಟ್ಟುನಿಟ್ಟಾಗಿ ಎಲ್ಲಾ ರೀತಿಯಾದಂತಹ ಏನೇನು ಕ್ರಮಗಳು ಬೇಕು ಅವೆಲ್ಲವನ್ನು ಕೂಡ ನಡೆಸಬೇಕಾಗತ್ತೆ. ಈಗ ಆರ್ ಟಿ ಪಿ ಸಿ ಆರ್ ಟೆಸ್ಟ್ಗಳಲ್ಲಿ ನೆಗೆಟಿವ್ ರಿಪೋರ್ಟ್ ಇದ್ದವರಿಗೆ ಮಾತ್ರ ಒಳಗಡೆ ಬರೋದಕ್ಕೆ, ರಾಜ್ಯದ ಒಳಗಡೆ ಬರೋದಕ್ಕೆ ಅವಕಾಶವನ್ನ ಅಲ್ಲಿ ಕಲ್ಪಿಸಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಬೇರೆ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರುವವರಿಗೆ ಯಾವ ರೀತಿಯಾದಂತಹ ಕ್ರಮಗಳು ಇದೆ, ಏನೇನು ಮಾರ್ಗಸೂಚಿಗಳಿದೆ, ಯಾವ ರೀತಿಯಾಗಿ ಈಗ ಆರ್ ಟಿ ಪಿ ಸಿ ಆರ್ ಟೆಸ್ಟ್ಗಳನ್ನು ಮಾಡ್ಕೊಂಡು ಬರಬೇಕಾ, ಅದರಲ್ಲೂ ಪ್ರಮುಖವಾಗಿ ನ್ಯೂ ಇಯರ್ ಟೈಮಲ್ಲಂತೂ ಅನೇಕರು ಗೋವಾಗೆ ಹೋಗಿದ್ದಾರೆ. ಸೊ
ಆ ಗೋವಾದಿಂದ ಇಲ್ಲಿಗೆ ಬರುವಂತವರಿಗೆ ಏನ್ ಕತೆ ಅಂತ ನೋಡೋದಾದ್ರೆ, ಗೋವಾ ರಾಜ್ಯದಲ್ಲಿ ಸೋಂಕು ಹೆಚ್ಚಳ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಆಗಮಿಸುವವರಿಗೆ ಈಗ ಮಾರ್ಗಸೂಚಿಯನ್ನ ಮಾಡಲಾಗಿದೆ. ಸರ್ಕಾರ ಈಗ ಸುತ್ತೋಲೆಯನ್ನ ಹೊರಡಿಸಿದೆ, ಆ ಒಂದು ಮಾರ್ಗಸೂಚಿಯನ್ನ ಕೂಡ ಈಗ ಮಾಡಿದೆ. ಗೋವಾದಿಂದ ಕರ್ನಾಟಕಕ್ಕೆ ಯಾರು ಬರ್ತಿರೋ ಕಡ್ಡಾಯ ಅವರಿಗೆ ಟೆಸ್ಟ್ ಮಾಡಲೇಬೇಕು, ಅವರು RT-PCR ನೆಗೆಟಿವ್ ರಿಪೋರ್ಟ್ ಅನ್ನ ತರಲೇಬೇಕು, ಅದು ಕಂಪಲ್ಸರಿ. ಅದರಲ್ಲೂ ಪ್ರಮುಖವಾಗಿ 72 ಗಂಟೆಗಳ ಒಳಗಿನ RT-PCR ಟೆಸ್ಟ್ ಕಡ್ಡಾಯ ಆಗಿರುತ್ತೆ. ನೆಗೆಟಿವ್ ವರದಿ ಇದ್ರೆ ಮಾತ್ರ ನಿಮಗೆ ಏರ್ಪೋರ್ಟ್ ಬೋರ್ಡಿಂಗ್ಗೆ ಪಾಸ್ ಸಿಗುತ್ತೆ, ಬೋರ್ಡಿಂಗ್ ಪಾಸ್ ಸಿಗುತ್ತೆ. ರೈಲು ಪ್ರಯಾಣಿಕರ ವರದಿಯನ್ನ ರೈಲ್ವೆ ಪ್ರಾಧಿಕಾರ ಖಚಿತಪಡಿಸಿಕೊಳ್ಬೇಕಾಗತ್ತೆ. ನಿರ್ವಾಹಕರು ಬಸ್ ಪ್ರಯಾಣಿಕರ ನೆಗೆಟಿವ್ ವರದಿಯನ್ನ ಪರಿಶೀಲನೆ ಮಾಡಲೇಬೇಕು, ರಾಜ್ಯದ ಒಳಗೆ ಬರಬೇಕು ಅಂತ ಹೇಳಿದ್ರೆ. ಇನ್ನು ಕೆಲವರು ಸ್ವಂತ ವಾಹನಗಳಲ್ಲಿ ಹೋಗ್ತಾರೆ, ಸ್ವಂತ ವಾಹನಗಳಲ್ಲಿ ಹೋಗೋರಿಗೂ ಕೂಡ ಗೋವಾ ಗಡಿಗಳಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ. 72 ಗಂಟೆಗಳ ಒಳಗಿನ ನೆಗೆಟಿವ್ ವರದಿ ಪಡೆದೇ ರಾಜ್ಯಕ್ಕೆ ಎಂಟ್ರಿಯನ್ನು ಕೊಡಬೇಕು. ದಿನನಿತ್ಯ ಸಂಚರಿಸುವವರಿಗೆ 15 ದಿನಗಳಿಗೆ ಒಮ್ಮೆ ಕೋವಿಡ್ ಟೆಸ್ಟ್ ಅನ್ನ ಮಾಡಬೇಕು, ಅವರು ರಿಪೋರ್ಟ್ ಅನ್ನ ಸಲ್ಲಿಸಬೇಕಾಗತ್ತೆ. ಯಾರು ದಿನನಿತ್ಯ ಹೋಗ್ತಾರೆ, ವ್ಯಾಪಾರಿಗಳಾಗಿರ್ಬೋದು ಅಥವಾ ಒಂದಷ್ಟು ಕೆಲಸಗಾರರಿಗೆ, ಅವರಿಗೆ ಅಲ್ಲಿ ಅವಕಾಶ ಇದೆ. ಆದರೆ 15 ದಿನಕ್ಕೊಮ್ಮೆ ಅವರು ಕೂಡ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ಸರ್ಕಾರ ಆಲ್ರೆಡಿ ಈಗ ಮಾರ್ಗಸೂಚಿಯನ್ನ ಹೊರಡಿಸಿದೆ, 15 ದಿನ ನಂತರ ಮತ್ತೆ ಅವರು ಟೆಸ್ಟ್ ಅನ್ನ ಮಾಡಬೇಕಾಗುತ್ತೆ, ಆ ವರದಿಯನ್ನ ಕೊಡಬೇಕಾಗತ್ತೆ. ಫಸ್ಟ್ ವೇವ್ ಸೆಕೆಂಡ್ ವೇವ್ ಅಲ್ಲಿ ನಾವು ನೋಡಿದ್ವಿ, ಆಲ್ಮೋಸ್ಟ್ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಪೊಲೀಸರಿಗೆ ಹೆಚ್ಚಿನ ಒಂದು ಕೊರೋನಾ ಕೇಸಸ್ ದಾಖಲಾಗ್ತಾ ಇದ್ದಿದ್ದನ್ನ ನಾವು ಗಮನಿಸಿದ್ವಿ. ಪೊಲೀಸ್ ಠಾಣೆಗಳಲ್ಲಿ ಈಗ ಕೊರೋನಾ ಟೆನ್ಷನ್ ಮತ್ತೆ ಆರಂಭ ಆಗಿದೆ. ಸ್ಟೇಷನ್ ನಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗೆ ಈಗ ಆತಂಕ ಎದುರಾಗಿದೆ. ಯಾಕಂದ್ರೆ ಬೀಟ್ ಪೊಲೀಸರಿಂದಲೇ ಸೋಂಕಿನ ಭಯ ಇರುವಂತದ್ದು ಈಗ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾವು ಗಮನಿಸಿದ್ವಿ. ಫಸ್ಟ್ ವೇವ್ ಸೆಕೆಂಡ್ ವೇವ್ ಅಲ್ಲಿ ಅಂತೂ ಅನೇಕ ಪೊಲೀಸರಲ್ಲೇ ಫಸ್ಟ್ಗೆ ಈ ಒಂದು ಕೊರೋನಾ ಪ್ರಕರಣಗಳು ದಾಖಲ ಆಗಿತ್ತು. ವೇವಿಪುರಂ ಆಗಿರ್ಬೋದು, ಬ್ಯಾಟರಾಯನಪುರ ಠಾಣೆಯಲ್ಲಿ ಈಗ ಸೋಂಕು ಕಾಣಿಸಿಕೊಂಡಿದ್ದು ಒಟ್ಟು 3 ಪೊಲೀಸರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. 2 ಠಾಣೆಗಳ ಸಿಬ್ಬಂದಿಗೆ ಕೋವಿಡ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಇನ್ನು ಪ್ರಾಥಮಿಕ ಸಂಪರ್ಕದಲ್ಲಿದ್ದ 20 ಸಿಬ್ಬಂದಿಯನ್ನ ಕ್ವಾರಂಟೈನ್ಗೆ ಆಲ್ರೆಡಿ ಒಳಪಡಿಸಲಾಗಿದೆ. ಕ್ವಾರಂಟೈನ್ ಆದಂತಹ 20 ಸಿಬ್ಬಂದಿಯ ಆ ಜನರ ರಿಪೋರ್ಟ್ ಬಗ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಕೇಸ್ಗೆ ಸಂಬಂಧಪಟ್ಟ ಹಕ್ಕೆ ಹೊರ ರಾಜ್ಯಕ್ಕೆ ಹೋಗೋದನ್ನ ನಿಲ್ಲಿಸೋದಿಕ್ಕೂ ಕೂಡ ಈಗ ಸೂಚನೆಯನ್ನ ನೀಡಲಾಗಿದೆ ಈ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ. ಯಾಕಂದ್ರೆ ಈಗ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ, ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನ ಹೊಡ್ಕೊಂಡು ಅವರಿಗೂ ಕೂಡ ಈಗ ಅಲ್ಲಿಗೆ ಹೋಗದ ಹಾಗೆ ಈಗ ಸಂಪೂರ್ಣವಾದಂತಹ ನಿಷೇಧವನ್ನ ಹೇರಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ ಆರ್ಯ. ಯಾವ ರೀತಿಯಾಗಿ ಸ್ಟೇಷನ್ಗಳಲ್ಲೂ ಕೂಡ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ. ಬೆಂಗಳೂರಿನಲ್ಲಿ ಪೊಲೀಸರಲ್ಲಿ ಮತ್ತೆ ಕೋವಿಡ್ನ ಕೇಸ್ಗಳು ಒಂದೊಂದೇ ಜಾಸ್ತಿ ಆಗ್ತಿರುವಂತಹದ್ದು. ಈಗಾಗಲೇ ಬೆಂಗಳೂರಿನ 2 ಪೊಲೀಸ್ ಸ್ಟೇಷನ್ ನಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಯವರಿಗೆ ಕೋವಿಡ್ ಪಾಸಿಟಿವ್ ಆಗಿದೆ. ಅದರಲ್ಲೂ ಕೂಡ ಅಷ್ಟೇ ಬೆಂಗಳೂರಿನ ವಿವಿಪುರಂ ಒಂದು ವಿವಿಪುರಂ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಮತ್ತೋರ್ವ ಸಿಬ್ಬಂದಿ ಇಬ್ಬರಿಗೂ ಕೂಡ ಈಗಾಗಲೇ ಪಾಸಿಟಿವ್ ಆಗಿರುವಂತಹದ್ದು. ಜೊತೆಗೆ ಆ ಒಂದು ವಿವಿಪುರಂ ಠಾಣೆಯಲ್ಲಿ ಕೆಲಸ ಮಾಡ್ತಿರುವಂತಹ ಸುಮಾರು 20 ಜನ ಸಿಬ್ಬಂದಿಯವರು, ಅಂದ್ರೆ ಅವರ ಒಂದು ಪ್ರೈಮರಿ ಕಾಂಟ್ಯಾಕ್ಟ್ ನಲ್ಲಿ ಏನು ಸಿಬ್ಬಂದಿಯವರಿದ್ರು ಆ ಪ್ರೈಮರಿ ಕಾಂಟ್ಯಾಕ್ಟ್ ನಲ್ಲಿ ಇದ್ದಂತ ಸಿಬ್ಬಂದಿಯವರು ಈಗಾಗಲೇ ಒಂದು ಕ್ವಾರಂಟೈನ್ ಒಳಗಾಗುವಂತ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕಂಪ್ಲೀಟ್ ಆಗಿ ವಿವಿಪುರಂ ಠಾಣೆಯನ್ನ ಈಗಾಗಲೇ ಸ್ಯಾನಿಟೈಸ್ ಮಾಡಿರುವಂತಹದ್ದು. ಇದರ ಜೊತೆಗೆ ವಿವಿಪುರಂ ಠಾಣೆಯಲ್ಲಿ ಪಾಸಿಟಿವ್ ಆಗಿರೋ ವಿಚಾರ ಗೊತ್ತಾಗಿತ್ತು ಅಂದ ತಕ್ಷಣವೇ ಬೆಂಗಳೂರಿನ ಬ್ಯಾಟರಾಯನಪುರ ಸ್ಟೇಷನ್ ಅಲ್ಲಿ ಕೂಡ ಅಷ್ಟೇ ಮತ್ತೊಂದು ಪಾಸಿಟಿವ್ ಪ್ರಕರಣ ಕೂಡ ಈಗಾಗಲೇ ಬಂದಿರುವಂತಹ ಅಲ್ಲಿ ಕೆಲಸ ಮಾಡ್ತಿರುವಂತಹ ಒಬ್ಬ ASI ಗೆ ಕೂಡ ಈಗಾಗಲೇ ಕೊರೋನಾ ಪಾಸಿಟಿವ್ ಆಗಿರುವಂತದ್ದು. ಕಳೆದ ಬಾರಿ ಕೂಡ ಅಷ್ಟೇ ಬೆಂಗಳೂರು ನಗರದ ಸುಮಾರು 1,800 ಅಧಿಕ ಪೊಲೀಸರಿಗೆ ಪಾಸಿಟಿವ್ ಆಗಿತ್ತು. ಕೆಲವೊಂದು ರೀತಿ ಡೆತ್ ರೇಟ್ ಕೂಡ ಅಷ್ಟೇ ಇತ್ತು. ಬೆಂಗಳೂರಿನ ಪೊಲೀಸರಲ್ಲಿ ಸುಮಾರು 30-35 ಜನ ಕೋವಿಡ್ ನಿಂದ ಸಾವನ್ನಪ್ಪಿದ್ರು. ಆದ್ರೆ ಈ ಬಾರಿ ಆ ರೀತಿ ಆಗದ ರೀತಿಯಲ್ಲಿ ನಗರ ಪೊಲೀಸ್ ಆಯುಕ್ತರು ಕೂಡ ಅಷ್ಟೇ ಕಟ್ಟೆಚ್ಚರವನ್ನು ವಹಿಸಿರುವಂತದ್ದು. ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತಹದ್ದು, ಜನರಿರುವಂತಹ ಒಂದು ಕಡೆಗಳಿಗೆ ಹೆಚ್ಚಾಗಿ ಬೆರೀತಾ ಇರಬೇಡಿ. ಜೊತೆಗೆ ಯಾರೊಬ್ಬರನ್ನು ಕೂಡ ಅಷ್ಟೇ ಸಣ್ಣ ಪುಟ್ಟ ಪ್ರಕರಣಗಳಿದ್ದಂತ ವೇಳೆ ಆ ಒಂದು ಪ್ರಕರಣದಲ್ಲಿ ಯಾರನ್ನೂ ಕೂಡ ಅಷ್ಟೇ ಸ್ಟೇಷನ್ಗೆ ಕರೆಸಿ ಕೂರಿಸುವಂತದ್ದು ಈ ಕೆಲಸವನ್ನು ಕೂಡ ಮಾಡಬೇಡಿ. ಆದಷ್ಟು ಜಾಗ್ರತೆಯನ್ನು ವಹಿಸಿ ಆರೋಗ್ಯದ ಕಡೆ ಗಮನವನ್ನು ಕೂಡ ಕೊಡಿ ಅಂತ ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿದೆ. ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ಯಾರೇ ಕೆಲಸ ಮಾಡ್ತಿರುವಂತದ್ದು ಕೂಡ ಅಷ್ಟೇ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಿರಬೇಕು. ಜೊತೆಗೆ ಸ್ಯಾನಿಟೈಸ್ ಅನ್ನು ಕೂಡ ಅಷ್ಟೇ ಮಾಡ್ತಾನೆ ಇರಬೇಕು. ಸಾಮಾಜಿಕ ಅಂತರವನ್ನು ಪಾಲನೆ ಮಾಡುವಂತ ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿದ್ದು. ಬೀಟ್ ಹೋಗುವಂತ ಪೊಲೀಸರಲ್ಲಿ ಕೂಡ ಎಲ್ಲ ಒಂದು ರೀತಿ ಟೆನ್ಷನ್ ಶುರುವಾಗಿದೆ. ಬೀಟ್ ಹೋಗ್ತಾ ಇರ್ತೀವಿ, ಹೊರಗಡೆ ಹೋಗ್ತಾ ಇರ್ತೀವಿ, ಅವರು ಇವರನ್ನ ನಾವು ಕರ್ಕೊಂಡು ಬರ್ತಾ ಇರ್ತೀವಿ, ಈ ಒಂದು ವೇಳೆಯಲ್ಲಿ ಕೂಡ ಅಷ್ಟೇ ಪಾಸಿಟಿವ್ ನಮ್ಗೆ ಆಗಬಹುದಾ ಅನ್ನುವಂತ ಒಂದು ಆತಂಕ ಕೂಡ ಅಷ್ಟೇ ಎಲ್ಲೋ ರೀತಿ ಬೆಂಗಳೂರು ನಗರ ಪೊಲೀಸರಲ್ಲಿ ಕೂಡ ಎದುರಾಗಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಬೆಂಗಳೂರು ನಗರದಲ್ಲಿ ಈಗಾಗಲೇ 3 ಜನ ಪೊಲೀಸರಿಗೆ ಪಾಸಿಟಿವ್ ಆಗಿದ್ದು, ಅವರ ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿ ಎಲ್ಲರನ್ನು ಕೂಡ ಈಗಾಗಲೇ ಕ್ವಾರಂಟೈನ್ ಮಾಡಿದ್ದು. ಬೆಂಗಳೂರು ನಗರದಲ್ಲಿರುವಂತಹ ಎಲ್ಲ ಪೊಲೀಸರನ್ನು ಕೂಡ ಅಷ್ಟೇ ಕಡ್ಡಾಯವಾಗಿ ಮತ್ತೊಮ್ಮೆ ಕೋವಿಡ್ ಟೆಸ್ಟ್ಗೊಳಗಾಗುವಂತೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಇನ್ನೊಂದು ಕಡೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್, ನ್ಯೂಸ್ 18.
9 AM ಬಿಗ್ ಬ್ರೇಕಿಂಗ್ಗೆ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್ ಮತ್ತು ಒಮೈಕ್ರಾನ್ ಪ್ರಕರಣಗಳು ಸ್ಫೋಟಗೊಳ್ತಾ ಇವೆ. ಈಗಾಗಲೇ ನೈಟ್ ಕರ್ಫ್ಯೂ ಜೊತೆಗೆ ಸರ್ಕಾರ ವೀಕೆಂಡ್ ಕರ್ಫ್ಯೂ ಅನ್ನು ಕೂಡ ಜಾರಿ ಮಾಡಿದೆ. ವೀಕೆಂಡ್ ಕರ್ಫ್ಯೂಗೆ ಕೊಡಗು ಜಿಲ್ಲೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ವೀಕೆಂಡ್ ಕರ್ಫ್ಯೂ ಮಾಡಿರೋದನ್ನ ಕೊಡಗಿನ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಮಾಲೀಕರ ಸಂಘ ಅಸಮಾಧಾನವನ್ನ ಹೊರಹಾಕಿದೆ. ಯಾಕಂದ್ರೆ ಪ್ರವಾಸದ ಸಮಯ ಇದು. ಕಳೆದ 10 ದಿನಗಳಿಂದ ಪ್ರವಾಸೋದ್ಯಮ ಚೇತರಿಕೆ ಕಂಡಿತ್ತು. ಸರ್ಕಾರ ರಾಜ್ಯದಲ್ಲಿದ್ದ ನೈಟ್ ಕರ್ಫ್ಯೂ ಜೊತೆಗೆ ಈಗ ವೀಕೆಂಡ್ ಕರ್ಫ್ಯೂನು ಜಾರಿ ಮಾಡಿರೋದ್ರಿಂದ ಕೊಡಗಿಗೆ ಪ್ರವಾಸಕ್ಕೆ ಬರೋದಕ್ಕೆ ಸಿದ್ಧತೆ ನಡೆಸಿ ಇಲ್ಲಿನ ಹೋಮ್ ಸ್ಟೇ ರೆಸಾರ್ಟ್ ಮತ್ತು ಹೋಟೆಲ್ಗಳಲ್ಲಿ ಬುಕಿಂಗ್ ಮಾಡಿದ್ದ ಪ್ರವಾಸಿಗರು ಈಗ ತಮ್ಮ ಬುಕಿಂಗ್ ಅನ್ನು ಕ್ಯಾನ್ಸಲ್ ಮಾಡಿ ತಮ್ಮ ಹಣವನ್ನ ವಾಪಸ್ ಕೇಳ್ತಿದ್ದಾರೆ. ಯಾವ ಜಿಲ್ಲೆಯಲ್ಲಿ ಕೋವಿಡ್ ಅಥವಾ ಒಮೈಕ್ರಾನ್ ಇದೆಯೋ ಆಯಾ ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ. ಪ್ರಕರಣಗಳು ಕಡಿಮೆ ಇರುವ ಜಿಲ್ಲೆಗಳಿಗೂ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿರುವುದು ಸರಿಯಾದಲ್ಲ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಒಮಿಕ್ರಾನ್ ಒಂದು ನೆಪದಲ್ಲಿ ಸರ್ಕಾರ ನೈಟ್ ಕರ್ಫ್ಯೂಗಳನ್ನು ಶುಕ್ರವಾರ ರಾತ್ರಿಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆ ತನಕ ನೈಟ್ ಕರ್ಫ್ಯೂಗಳನ್ನು ಹೇರ್ತಾ ಇದೆ. ಒಂದು ರೀತಿಯಲ್ಲಿ ಇದು ಬಲವಂತದ ಹೇರಿಕೆ ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಈ 2 ವರ್ಷಗಳ ಅವಧಿಯಲ್ಲಿ ಕೋವಿಡ್-19 ನಿಂದಾಗಿ ಪ್ರವಾಸೋದ್ಯಮ ಕುಸಿತಗೊಂಡಿದೆ. ಹಾಗೆ ಸ್ಥಳೀಯ ನಮ್ಮ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟದಾಗಿದ್ದರೆ ಕೆಲವೇ ಕೆಲವು ತಿಂಗಳಿಂದ ಈ ಒಂದು ವ್ಯಾಪಾರ ವಹಿವಾಟಿನ ಚಟುವಟಿಕೆಗಳು ಚೇತರಿಕೆ ಕಂಡುಕೊಂಡಿತ್ತು. ಈಗ ಮತ್ತೊಮ್ಮೆ ಈ ಸಡನ್ನಾಗಿ ಈ ಹೇರಿಕೆಯನ್ನು ಹೇರಿದರೆ ಈ ಎಲ್ಲ ಜನರ ಜನಜೀವನ ಉದ್ಯಮಿಗಳ ಬದುಕು ಎಲ್ಲದಕ್ಕೂ ಹೊಡೆತ ಬೀಳುತ್ತೆ. ಈ ನೈಟ್ ಕರ್ಫ್ಯೂ ಯಾಕಾಗಿ ಹೇರ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಕೇವಲ ನೈಟ್ ಕರ್ಫ್ಯೂ ವೀಕೆಂಡ್ ಕರ್ಫ್ಯೂ ಶುಕ್ರವಾರ ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಿಗ್ಗೆ 5 ಗಂಟೆ ತನಕನೂ ಕರ್ಫ್ಯೂ ಇರುತ್ತೆ. ಯಾರೂ ಓಡಾಡೋಂಗಿಲ್ಲ ಅನ್ನೋ ಲೆಕ್ಕಾಚಾರವನ್ನು ಅವರು ಹಾಕಿದ್ದಾರೆ. ಅದೇ ರೀತಿ ವೀಕ್ ಡೇಸ್ ಎಲ್ಲ ಸಮೇತ 10 ಗಂಟೆ ಮೇಲೆ ಬೆಳಿಗ್ಗೆ 5 ಗಂಟೆ ತನಕ ಕರ್ಫ್ಯೂ ವಿಧಿಸಿದೆ. ಇದರಿಂದ ಎಫೆಕ್ಟ್ ಏನಾಗುತ್ತೆ ಅಂತಂದರೆ ಪ್ರವಾಸೋದ್ಯಮದ ಒಂದು ಹೊಡೆತ ಕಾಣಿಕೊಳ್ಳುತ್ತೆ. ಅದೇ ರೀತಿ ಆರ್ಥಿಕವಾಗಿ ಎಲ್ಲರೂ ಕೆಳ ಒಂದು ಹಂತಕ್ಕೆ ಹೋಗ್ತಾರೆ. ಇದೇನಾಗುತ್ತೆ ಅಂದರೆ ಸುಧಾರಣೆ ಆಗ್ತಾ ಇದೆ ಅಂತ ಅಂದ್ಕೊಂಡಾಗ್ಲೂ ಸಮೇತ ಸಚಿವರಿಗೆ ಮೌಲ್ಯಮಾಪನ ಶುರುವಾಗಿದೆ. ನಡುಕ ಸಾಧನೆಯ ರಿಪೋರ್ಟ್, ಯಾರು ಪಾಸ್ ಯಾರು ಫೇಲ್, ಕಾಯಕವೇ ಕೈಲಾಸ ಇಲ್ಲಂದ್ರೆ ವನವಾಸ, ಇದು ಸಚಿವರಿಗೆ ಪರೀಕ್ಷೆ. ಬಸವರಾಜ ಬೊಮ್ಮಾಯಿ ಸಂಪುಟದ ಸಚಿವರಿಂದ ಹೋಮ್ ವರ್ಕ್ ಯಾವ ರೀತಿಯಾಗಿ ನಡೆದಿದೆ, ಇಲ್ಲಿವರೆಗೂ ಕೂಡ ಸಾಧನೆ, ಅವರು ಏನೇನು ಕೆಲಸ ಮಾಡಿದ್ದಾರೆ, ಇಲಾಖೆಯ ಸಾಧನೆಯ ಬಗ್ಗೆ ಸಚಿವರು ಈಗ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪಟ್ಟಿ. ನಾವೇನೇನು ಸಾಧನೆಗಳನ್ನು ಮಾಡಿದ್ವಿ, ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ವಿ, ಎಷ್ಟರ ಮಟ್ಟಿಗೆ ನಮ್ಮ ಈ ಒಂದು ಇಲಾಖೆಯಲ್ಲಿ ಕೆಲಸ ಆಗಿದೆ ಅನ್ನೋದ್ರ ಬಗ್ಗೆ ತಾವೇ ಈಗ ಹೋಮ್ ವರ್ಕನ್ನು ರೆಡಿ ಮಾಡಿಕೊಂಡು ಎಲ್ಲದಕ್ಕೆ ಪಟ್ಟಿಯನ್ನು ರೆಡಿ ಮಾಡ್ಕೋತಾ ಇದ್ದಾರೆ. ಯಾಕಂದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಇದನ್ನು ಮೌಲ್ಯಮಾಪನ ಮಾಡೋದು. ಸಚಿವರಿಂದ ರೆಡಿ ಆಗ್ತಾ ಇದೆ ಇಲಾಖೆಗಳ ಸಾಧನೆಯ ಪಟ್ಟಿ. ಪರ್ಸನಲ್ ಸೆಕ್ರೆಟರಿಗಳ ಮೂಲಕ ಪಟ್ಟಿಯನ್ನು ಸಿದ್ಧಗೊಳಿಸಲಾಗ್ತಾ ಇದೆ. ಮಂತ್ರಿಯಾಗಿ ತಾವು ಮಾಡಿದ ಸಾಧನೆ ಏನು ಅನ್ನುವಂತಹ ಪಟ್ಟಿಯನ್ನು ಈಗ ಕೊಡಬೇಕು ಅವರು. ಜಿಲ್ಲೆ ಇಲಾಖೆಗಳ ಪ್ರಗತಿ ಆಗಿರ್ಬೋದು, ಅಭಿವೃದ್ಧಿ ಕಾರ್ಯಗಳು ಏನೇನಾಗಿದೆ, ಕೋವಿಡ್ ತಡೆಗೆ ತಾವು ಕೈಗೊಂಡಂತಹ ನಿರ್ಧಾರಗಳು ಏನೇನು, ರಾಜ್ಯದ ಅಭಿವೃದ್ಧಿಗೆ ತಮ್ಮ ಪಾತ್ರ ಏನು ಅನ್ನುವಂತಹ ಪಟ್ಟಿ ಎಲ್ಲವನ್ನ ಕೂಡ ಈಗ ಕೊಡಬೇಕು. ಜೊತೆಗೆ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಯನ್ನ ನಾವು ಗೆಲ್ಲಿಸಿದ್ದೇವೆ, ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದೇವೆ, ಜಿಲ್ಲೆಗಳಲ್ಲಿ ಪಕ್ಷ ಸಂಘಟನೆಗೆ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಅಮಿತ್ ಶಾ ಅವರ ಬಳಿ ಸಾಧನೆಯ ಪಟ್ಟಿಯನ್ನ ಮಂಡಿಸಲಿದ್ದಾರೆ ಸಚಿವರು. ಈಗಾಗಲೇ ಕೆಲವು ಸಚಿವರಲ್ಲಿ ಈಗ ಆತಂಕ ಶುರುವಾಗಿದೆ, ಆಲ್ರೆಡಿ ಸಂಪುಟದಿಂದ ಕೈಬಿಡ್ತಾರೆ ಅಂತ ಹೇಳಿ ಅನೇಕ ಸಚಿವರುಗಳು ಆತಂಕದಲ್ಲಿ ಇದ್ದಾರೆ. ಈಗ ಕೆಲಸ ಮಾಡದ ಸಚಿವರನ್ನ ಕೈಬಿಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗಾಗಲೇ ಬೈಠಕ್ನಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಮೌಲ್ಯಮಾಪನ ನಡೆಯುತ್ತೆ, ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ ಸಾಧನೆ ಮಾಡಿದಾರೆ ಅಂತ. ಈಗಾಗಲೇ ಹೇಳಿದ ಹಾಗೆ ಯಾರು ಕೆಲಸ ಮಾಡಿಲ್ಲ ಅವರನ್ನು ಕೈ ಬಿಡುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳಿ. ಸೊ ಯಾವ ರೀತಿಯಾಗಿ ಪಟ್ಟಿಯನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈಗ ಸಚಿವರು? ಖಂಡಿತವಾಗ್ಲೂ ನವಿತಾ, ಯಾಕಂದ್ರೆ ಈಗಾಗಲೇ ಶಾಲಾ ಮಕ್ಕಳಂತೆ ಏನು ಹೋಮ್ವರ್ಕ್ ಅನ್ನ ರೆಡಿ ಮಾಡ್ಕೊಳ್ತಾರೆ ಮಕ್ಕಳು, ಅದೇ ರೀತಿಯಾಗಿ ಸಚಿವ ಸಂಪುಟ ಸದಸ್ಯರು ಏನಿದ್ದಾರೆ ಅವರು ತಮ್ಮ ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಈಗಾಗಲೇ ಹೋಮ್ವರ್ಕ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರೇ ಖುದ್ದು ಈ ಒಂದು ಸಚಿವರ ಜೊತೆ ಒಂದು 1-to-1 ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಅವರ ಮಾಡಿರತಕ್ಕಂಥ ಕೆಲಸ ಕಾರ್ಯಗಳಾಗಿರ್ಬೋದು ಮತ್ತೆ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಕ್ಷೇತ್ರದಲ್ಲಿ, ಮತ್ತೆ ಅವರೇನೆಲ್ಲ ಇಲಾಖೆಯ ವಹಿಸಿಕೊಂಡ ನಂತರವಾಗಿ ಏನೆಲ್ಲ ಕೆಲಸವನ್ನ ಮಾಡಿದ್ದಾರೆ ಮತ್ತೆ ಇಲಾಖೆಯ ಪ್ರಗತಿ
ಸಿದ್ಧತೆ ಹೇಗಿದೆ, ಮತ್ತೆ ಪಕ್ಷ ಸಂಘಟನೆಯಲ್ಲಿ ಅವರ ಪಾತ್ರ ಹೇಗಿದೆ, ಮತ್ತೆ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಅಭ್ಯರ್ಥಿಯನ್ನು ಗೆಲ್ಲಿಸಿದರೆ, ಎಲ್ಲದರ ಬಗ್ಗೆಯೂ ಕೂಡ ಒಂದು ರೀತಿ ಪಟ್ಟಿ ರೆಡಿ ಮಾಡುವಂತಹ ಒಂದು ಕೆಲಸವನ್ನು, ಅಂದ್ರೆ ಒಂದು ಬುಕ್ ಮಾದರಿಯಲ್ಲಿ ಅದನ್ನ ರೆಡಿ ಮಾಡುವಂತಹ ಒಂದು ಕೆಲಸವನ್ನ ಸಚಿವರು ಮಾಡ್ತಿದ್ದಾರೆ. ಅವರ ಆಪ್ತ ಸೆಕ್ರೆಟರಿಗಳ ಮುಖಾಂತರವಾಗಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ, ಮತ್ತೆ ಸಚಿವರುಗಳು ಕೂಡ ಬೆಂಗಳೂರಲ್ಲಿ ಇದ್ದುಕೊಂಡು ತಮ್ಮ ತಮ್ಮ ಕಚೇರಿಗಳಲ್ಲಿ ಕುಳಿತುಕೊಂಡು ಇಲಾಖೆಗಳಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ, ಮತ್ತೆ ಮುಂದೆ ಆಗಬೇಕಾದಂತಹ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಮತ್ತೆ ಯೋಜನೆಗಳಾಗಿರ್ಬೋದು, ಮತ್ತೆ ಕಾಮಗಾರಿಗಳಾಗಿರ್ಬೋದು, ಇದನ್ನ ಜಾರಿ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಆಗ್ಲಿಂದ ಮಾಡಿರುವಂತಹ ಕೆಲಸಗಳನ್ನ ಈಗ ಒಂದು 15 ದಿನ 1 ತಿಂಗಳಲ್ಲಿ ಮಾಡಬೇಕಾದಂತಹ ಒಂದು ಕೆಲಸಗಳು ಏನು ಬಾಕಿ ಇದಾವೆ ಅದನ್ನ ಮಾಡೋದ್ರ ಮೂಲಕವಾಗಿ ಒಂದು ರೀತಿ ಸನ್ನದ್ಧವಾಗುವಂಥದ್ದು, ಅಂದ್ರೆ ಪರೀಕ್ಷೆಗೆ ಯಾವ ರೀತಿಯಾಗಿ ಶಾಲಾ ಮಕ್ಕಳು ರೆಡಿ ಆಗ್ತಾರೆ ಅದೇ ರೀತಿಯಾಗಿ ಸಚಿವ ಸಂಪುಟ ಸದಸ್ಯರು ಪರೀಕ್ಷೆಗೆ ರೆಡಿ ಆಗುವಂತಹ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಖುದ್ದು ಸಚಿವರ ಜೊತೆ ಕ್ಲಾಸ್ ಅನ್ನು ತೆಗೆದುಕೊಳ್ಳುತ್ತೀನಿ ಅನ್ನೋ ಸಂದೇಶವನ್ನ ಈಗಾಗಲೇ ರಾಜ್ಯ ನಾಯಕರಿಗೆ ಸಂದೇಶವನ್ನು ರವಾನೆಯನ್ನು ಮಾಡಿದ್ದಾರೆ, ಮತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಚಿವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿಯಾಗಿ ಸಜ್ಜಾಗುವಂತಹ ಸೂಚನೆಯನ್ನು ಕೊಟ್ಟಿರುವಂತಹ ಕಾರಣಕ್ಕೋಸ್ಕರವಾಗಿ ಸಚಿವರು ಈಗಾಗಲೇ ರೆಡಿ ಆಗ್ತಾ ಇದ್ದಾರೆ. ಈಗಾಗಲೇ ಕೆಲವು ಸಚಿವರುಗಳು ಕೂಡ ನಡುಕ ಶುರುವಾಗಿದೆ, ಯಾವಾಗ ನಮ್ಮನ್ನ ಸಂಪುಟದಿಂದ ಕೈ ಬಿಡ್ತಾರೆ ಅನ್ನೋ ಒಂದು ಆತಂಕದಲ್ಲಿ. ಹೀಗಾಗಿ ಅಮಿತ್ ಶಾ ಅವರನ್ನ ಮೆಚ್ಚಿಸುವಂತಹ ನಿಟ್ಟಿನಲ್ಲಿ ಹೋಮ್ವರ್ಕ್ರನ್ನ ತಕ್ಕ ಮಟ್ಟಿಗೆ ರೆಡಿ ಮಾಡುವಂತಹ ಒಂದು ಕೆಲಸವನ್ನ ಸಚಿವರು ಮಾಡ್ತಾ ಇದ್ದಾರೆ. ನಮಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.